ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಆರಾಮದೇನು ನೋಡಿ. ಆ್ಯಂಡ್ ವೆಲ್ಕಮ್ ಟು ಡೇ 2 ಆಫ್ ಸ್ಪಿಟಿ ಎಕ್ಸ್ಪಿಡೇಷನ್. ಇವಾಗ ಬೆಳಿಗ್ಗೆ ಎದ್ದು ನಾವು ಟಿಫಿನ್ ಮಾಡಿ ಬಂದ್ವಿ. ಟಿಫಿನ್ದಾಗ ಏನಿತ್ತು ಪೂಜಕ್ಕ? ಹಿಮಾಚಲಿ ಬ್ರೆಡ್, ಆಮೇಲೆ ಆ್ಯಪಲ್ಸ್, ಗ್ರೀನ್ ಆ್ಯಪಲ್ಸ್ ಆ್ಯಂಡ್ ಸಮ್ ಬೇಕ್ಡ್ ಪೊಟೇಟೋಸ್ ವಿತ್ ಹರ್ಬ್ಸ್. ಆಲೂಗಡ್ಡೆ ಇತ್ತು, ಮತ್ತು ಬೆಣ್ಣೆ ಇತ್ತು, ಟೀ ಇತ್ತು. ಆದ್ರೆ ನನಗೆ ಲೈಕ್ ಆಗಲಿಲ್ಲ, ಲಿಟ್ರಲಿ ಯಾವುದು ಲೈಕ್ ಆಗಲಿಲ್ಲ. ಓಕೆ, ಬ್ರೆಡ್ ಪರವಾಗಿಲ್ಲ, ಬಟ್ ಅದಕ್ಕೆ ಮ್ಯಾಚ್ ಆಗುವಂಥ ಪಲ್ಯ ಇಲ್ಲ ಅನ್ನಿಸ್ ನಂಗೆ. ಯಾಕಂದರೆ ಅವರು ಅದನ್ನು ಪೊಟ್ಯಾಟೊ ಆಲೂಗಡ್ಡೆ ಪಲ್ಯನೂ ಮಾಡಿರಲಿಲ್ಲ. ಜಸ್ಟ್ ಆಲೂಗಡ್ಡೆ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಅದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಟಿದ್ರು. ಅದು ಆಯಿಲು ಯಾವುದಿತ್ತು ಏನೋ ಗೊತ್ತಿಲ್ಲ ನಂಗೆ. ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಉದುರಿಸಿದ್ರಷ್ಟೇ, ಸಾಲ್ಟೂ ಇರಲಿಲ್ಲ. ನಾನು ಲೈಫ್ದಾಗ ನಾನು ಫಸ್ಟ್ ಟೈಮ್ ಇಷ್ಟು ವೇಸ್ಟ್ ಮಾಡೇನಿ ಅನ್ನಿಸ್ತು ನಂಗೆ. ಬಟ್ ಪೂಜಕ್ಕ ಗುಡ್ ಗರ್ಲ್. ಎಸ್, ನಾನೆಲ್ಲ ಕಂಪ್ಲೀಟ್ ಮಾಡಿದೆ. ಆಕೆ ಪೊಟ್ಯಾಟೊ ಲವರ್, ನಾನು ಪೊಟ್ಯಾಟೊ ಲವರ್ ಅಲ್ಲ. ಆ್ಯಂಡ್ ನಿನ್ನೆ ನಾನು ಹೇಳ್ದಂಗೆ ನಾವಿವತ್ತು ಟಾಬೋ ಒಳಗದೇವಿ. ಇವಾಗೂ ಟೆಂಪ್ರೇಚರ್ ಎಷ್ಟೈತಿ ಪೂಜಕ್ಕ? 1°C ಐತೆ ನೋಡ್ರಿ ಟೆಂಪ್ರೇಚರ್. ಇಲ್ಲಿ ಕಾಣ್ತಿಲ್ಲ ಇಷ್ಟ. ಓಕೆ, ನಮ್ಗೆ ಅಷ್ಟೇನು ತಂಡ ಹತ್ತಿಲ್ಲ ನೋಡು. ಎರಡು ಲೈಕ್ ಒಂದು ಥರ್ಮಲ್, ಒಂದು ಸ್ವೆಟ್ರ್ ಹಾಕ್ಕೊಂಡು. ಓಕೆ, ನಾರ್ಮಲ್ ಐತಿ, ಆ ಥರ ಏನು ಚಳಿನೂ ಇಲ್ಲ. ಬಟ್ ಓಕೆ, ವೆದರ್ ಚೆನ್ನಾಗೈತಿ. ಸೂರ್ಯನೂ ಮೇಲೆ ಅದಾನ, ಸೂರ್ಯ ಇರೋದಕ್ಕೆ ಚಳಿ ಆಗತ್ತಿಲ್ಲ ಜಾಸ್ತಿ. ಇವಾಗ ನಾವು ಇಲ್ಲಿ ಆ್ಯಪಲ್ ಆರ್ಕಿಡ್, ಆ್ಯಪಲ್ ಟ್ರೀ ಆರ್ಕಿಡ್ಸ್ ಒಳಗದೇವಿ. ನೀವು ನೋಡ್ಬೋದು ಇಲ್ಲೇ ಆ್ಯಪಲ್ ಟ್ರೀ ಎಲ್ಲ ಆಲ್ರೆಡಿ ಡ್ರೈ 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 ಆಗ್ಯಾವು. ಯಾಕಂದರೆ ಇದು ಆಲ್ರೆಡಿ ವಿಂಟರ್ ಅಲ್ಲ, ವಿಂಟರ್ ಸಲುವಾಗಿ ಎಲ್ಲ ಎಲ್ಲಿ ಉದುರು ಹೋಗ್ಯಾವು. ಬಟ್ ಒಂದೊಂದು ಆ್ಯಪಲ್ ಟ್ರೀ ಒಳಗೆ ಇನ್ನೂ ಆ್ಯಪಲ್ಗಳು ಅದಾವು, ಲೈಕ್ ಗ್ರೀನ್ ಗ್ರೀನ್ ಆ್ಯಪಲ್ಸ್, ರೆಡ್ ರೆಡ್ ಆ್ಯಪಲ್. ಬ್ರೇಕ್ಫಾಸ್ಟಾಗ ಆ್ಯಪಲ್ಸು ಕೊಟ್ಟಿದ್ರು, ಅವು ಚೆನ್ನಾಗಿತ್ತು. ಇಲ್ಲೇ ಬೆಳೆದಿದ್ದು ಅಲ್ಲ, ಏನು ಪೆಸ್ಟಿಸೈಡ್ ಅದು ಇರಲಾರ್ದು, ಅವು ಮಸ್ತಿತ್ತು ಅಂತ. ಬರ್ರಿ ಇವಾಗ ನಮ್ಮ ರೂಮಿಂದ ವೀವ್ ಹೆಂಗೆ ಕಾಣುತ್ತೆ ಅಂತ ನೋಡೋಣಂತ. ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ. ಅಲ್ಲಿ ಸ್ಟ್ರೈಟ್ ಕಾಣತ್ತೈತಲ್ಲ, ಅದ ಟಾಬೋ ಮೊನೆಸ್ಟ್ರಿ. ನಾವಿದ್ದದ್ದು ಲಾಂಪೋ ಹೌಸ್ ಹೋಟೆಲ್ ಒಳಗೆ. ಸೊ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಗಾಡಿ ಒಳಗೆ ತುಂಬಿ ನಾವಿವಾಗ ಟಾಬೋ ಮೊನೆಸ್ಟ್ರಿಗೆ ಹೊಂಟಿದ್ವಿ. ಟಾಬೋ ಮೊನೆಸ್ಟ್ರಿ ಎಸ್ಟಾಬ್ಲಿಷ್ ಆಗಿದ್ದು 1996. ಇಮ್ಯಾಜಿನ್ ಮಾಡ್ಕೋರಿ ಎಷ್ಟು ಹಳೇದಿರ್ಬೋದು ಇದು ಅಂತಂದು. ಇವಕ್ಕೇನಂತಾರಲ್ಲ ಪ್ರೇಯರ್ ವೀಲ್ಸ್ ಅಂತಾರ. ನಾವೇನಾದರೂ ಮನಸ್ಸೊಳಗೆ ವಿಶ್ ಮಾಡಿಕೊಂಡು ರೈಟ್ ಸೈಡಿಂದ ಇವನ್ನ ರೋಲ್ ಮಾಡಿದ್ರೆ ವಿಶ್ ಕಂಪ್ಲೀಟ್ ಆಗುತ್ತಂತ. ನಾವಿವಾಗ ಈ ಮೊನೆಸ್ಟ್ರಿ ಒಳಗೆ ಇರೋ ಪೇಂಟಿಂಗ್ಸನ್ನು ನೋಡಕ್ಕೆ ಹೊಂಟೇವಿ. ಆ ಪೇಂಟಿಂಗ್ಸ್ ಮೇಲೆ ಮೊದಲು ಬಂಗಾರ ಅಂಟಿಸಿದ್ರಂತ, ಅವ್ರು ಗೋಲ್ಡ್ ಅಂಟಿಸಿದ್ರಂತ. ಆದರೆ ಚೀನಾದ ಒಬ್ಬ ರಾಜ ಈ ಮೊನೆಸ್ಟ್ರಿ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ಬಂಗಾರ ಎಲ್ಲ ಕಿತ್ಕೊಂಡು ಹೋದ. ಆದರೂ ಆ ಬಂಗಾರದ ಕೆಳಗಡೆ ಇದ್ದ ಪೇಂಟಿಂಗ್ ಏನಿತ್ತಲ್ಲ ಅದಿನ್ನೂ ಹಂಗೆ ಐತಿ. ಸೊ ಅದನ್ನು ನಾವಿವಾಗ ನೋಡಕ್ಕೆ ಹೊಂಟೇವಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಮೊಬೈಲ್ ಅಲಾವ್ ಇರಲಿಲ್ಲ, ಹೀಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾವು ಹೊರಟಿದ್ದು ಟಾಬೋ ಕೇವ್ಸಿಗೆ. ಮೆಟ್ಲು ಮಾತ್ರ ಎನ್ಸೋಷ್ಟು ಇರಲಿಲ್ಲ, ಹತ್ತಿ 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 ಎನ್ಸೋಷ್ಟು ಶಕ್ತಿನೂ ನನ್ನ ಕಡೆ ಉಳಿದಿರಲಿಲ್ಲ. ನಿಮಗೆ ಗೊತ್ತಿರ್ಬೋದು ಸಮುದ್ರ ಮಟ್ಟಕ್ಕಿಂತ ನಾವು ಮೇಲೆ ಹೋದಂಗೆ ಹೋದಂಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲೇ ಸ್ವಲ್ಪ ನಡೆದ್ರೂ ಬಹಳ ಸುಸ್ತಾಗೋದು. ಸೊ ಮೇಲೆ ಹತ್ತು ಓಡ್ದ ಫುಲ್ ಸುಸ್ತಾಗಿತ್ತು, ಆದ್ರೆ ವ್ಯೂ ನೋಡಿದ್ರೆ ವಾವ್ ಅನ್ನುವಂಗಿತ್ತು. ಬರ್ರಿ ಇವಾಗ ಮಾಂಕ್ಗಳು ಕುಂತ್ಕೊಂಡು ಪ್ರೇಯರ್ ಮಾಡುವಂಥ ಗುಹೆಗಳನ್ನು ನೋಡೋಣಂತ ನಾವು. ಇಲ್ಲೇ ಮಾಮೂಲಿ ಇದು ಮನೆ ಥರಾನ ಇತ್ತು, ಬಟ್ ಇದು ಮನೆಯಲ್ಲ, ಇದು ಬೆಟ್ಟದೊಳಗೆ ಅಂದ್ರೆ ಆ ಹಿಲ್ ಒಳಗಿತ್ತಿದ. ಅಲ್ಲೇ ಕುತ್ಕೊಂಡು ಯಾರು ಬೇಕಾದರೂ ಪ್ರೇಯರ್ ಮಾಡ್ಬೋದು. ಇಲ್ಲಿನೂ ನೀವು ನೋಡ್ಬೋದು
ಆ ಬೆಟ್ಟದೊಳಗನ ಹೆಂಗೆ ಕೊರೆದು ಸಣ್ಣ ಸಣ್ಣ ಕೇವ್ಸ್ ಮಾಡ್ಯಾರ, ಅಲ್ಲಿ ಹೋಗಿ ಮಾಂಕ್ಸ್ಗಳು ಕೂತ್ಕೊಂಡು ಪ್ರೇಯರ್ ಮಾಡ್ತಿದ್ರು. ರೀಚ್ ಆಗಿರೋದು ಇಲ್ಲಿರೋ ಮಾನೆ ಬ್ರಿಡ್ಜ್. ಬ್ರಿಡ್ಜ್ ಮೇಲೇನ ಬರ್ದಿದ್ರು ಬಹಳ ವೀಕ್ ಐತಿ ಬ್ರಿಡ್ಜ್, 5 ಜನಕ್ಕಿಂತ ಜಾಸ್ತಿ ಇದ್ರ ಮೇಲೆ ಬರಬೇಡ್ರಿ ಅಂತಂದು. ಅಲ್ಲಿವರೆಗೂ ಹೋಗಿ ಬ್ರಿಡ್ಜ್ ಮೇಲೆ ಹೋಗ್ಲಾರ್ದ ಆಗುತ್ತನ, ಒನ್ ಟ್ರೈ ನಾವು ಮಾಡೇ ಬಿಟ್ವಿ. ಇನ್ನು ವ್ಯೂ ಬಗ್ಗೆ ನಾನು ನಿಮ್ಗೆ ಹೇಳೋದ ಬ್ಯಾಡ್ ಅನ್ಸುತ್ತೆ, ನೋಡಿದ್ರನ ಗೊತ್ತಾಗುತ್ತೆ ಎಷ್ಟು ಮಸ್ತ್ ಐತಿ ಅಂತಂದು. ಎಲ್ಲ ಜನ ಈ ವ್ಯೂ ಫೋಟೋ ತಕ್ಕೋಬೇಕಂತನ ಇಲ್ಲೇ ವೆಹಿಕಲ್ ಸ್ಟಾಪ್ ಮಾಡ್ತಾರೆ. ಇನ್ನು ಪೂಜಾ ಅಕ್ಕ ಕೊಟ್ಟಿರೋ ಈ ಟಾಸ್ಕ್ ಮಾಡಬೇಕಿತ್ತು. ಇದು ಮಾಮೂಲಿ ನೀರಲ್ಲ, ಇದು ಫ್ರಿಜ್ಜಿನ ನೀರಿದು, ಅಷ್ಟು ತಂಪಿತ್ತು. ಒಂದು 4 ಸರಿ ಮುಖ ಎಚ್ಚಿದ್ವಿ ನಂದು. ನದಿ ಪಕ್ಕ ನೀರು ಐಸ್ ಆಗಿರೋದು ನೋಡ್ರಿ, ಇವಾಗ ಗೊತ್ತಾಗುತ್ತಲ್ಲ ನೀರು ಎಷ್ಟು ತಂಪಿತ್ತು ಅನ್ನೋದು. ಹೆಂಗೈತೆ ಪೂಜಕ್ಕ ಮ್ಯಾಗಿ? ಆ ರಂಗಾರೈತೆ, ಅದ್ರಲ್ಲಿ ಸಿಗುದ ಇದೊಂದು ಮಾಡೆ ಹೆಂಗ್ ತೊಳೆಯತ್ತಿದ್ಲಕ್ಕೆ. ಇಲ್ಲಿಂದ ನಮ್ಮ ಪಯಣ ನಡೆದಿದ್ದು ಧನ್ಕರ್ ಮೊನೆಸ್ಟ್ರಿ ಹತ್ರ, ಬರ್ರಿ ಹೋಗೋಣಂತ. ಈಗೊಂದು ಬಿಗ್ ಟಾಸ್ಕ್ ಐತೆ ನೋಡ್ರಿ, ಶೂ ಬಿಚ್ಚುದು. ಓ ಮೈ ಗಾಡ್, ಚಳಿ ತಡ್ಕೊಳಕ್ ಆಗತ್ತಿರ್ಲಿಲ್ಲ ಅಲ್ಲಿ ಮೊದ್ಲು. ಪರ್ ಹೆಡ್ 25. ಇಲ್ಲೇ ಒಳಗಡೆ ಬಂದು ಸೈಲೆಂಟ್ ಆಗಿ ಪ್ರೇಯರ್ ಮಾಡ್ಕೋತ ಕುಂತ್ವಿ ಒಂದು 10 ಮಿನಿಟ್ಸ್. ನಾವು ಈ ಟಗರ್ ನೋಡಿ, ಅಪ್ಪ ಈ ಟಗರ್ ಹೆಂಗೆ ಹಾಕ್ಯಾರಲ್ಲ ಅಂತ ಅನ್ಕೊಂಡೆ ನಾನು. ಬಟ್ ಆಮೇಲೆ ಅದು ಬರೀ ಚರ್ಮ ಇತ್ತು, ಅದರೊಳಗೆ ಹುಲ್ಲು ತುಂಬಿದ್ರು ಅವರೆಲ್ಲ. ಬಟ್ ಬೋನ್ಸ್ ಎಲ್ಲ ಇದ್ದು ನಾನು ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗಲಿಲ್ಲ. ಈ ಧನ್ಕರ್ ಮೊನೆಸ್ಟ್ರಿ ಅಂತೇಳಿ 360 ಡಿಗ್ರಿ ವ್ಯೂ ನೋಡ್ಬೋದು ನಾವು. ಆದರೆ ಈ ವ್ಯೂ ಅಷ್ಟು ಈಸಿಯಾಗಿ ನೋಡೋಕ್ಕಾಗೋದಿಲ್ಲ, ಬರ್ರಿ ಕಷ್ಟಪಡೋನಂತ. ವ್ಯೂ ನೋಡ್ರಿ ನೀವು ಇಲ್ಲಿ ಸೈಡಿಂದ, ಇನ್ನೂ ಸ್ಟೆಪ್ಸ್ ಅದಾವು, ಇನ್ನೂ ಹತ್ತಿ ಹೋದ್ರೆ 360 ಡಿಗ್ರಿ ವ್ಯೂ ಕಾಣುತ್ತೆ. ಫಸ್ಟ್ ಹ್ಯಾಂಡ್ ನೀವು ಮಿಲ್ನಾ. ಎಷ್ಟು ಮ್ಯಾಲ ಹತ್ತಿ ಬರ್ಬೇಕು, ಫುಲ್ ಸುಸ್ತ ಆಗತೈತಿ. ಇಟ್ಸ್ ಓಕೆ, ವಿ ಆರ್ ಟ್ರಾವೆಲರ್ಸ್ ನಾಟ್ ಅ ಟೂರಿಸ್ಟ್. ಸ್ಟಾಪ್ ಎಕ್ಸಿಸ್ಟಿಂಗ್, ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ರೈಟ್. Oh,
ಆಕ್ಚುಲಿ ನಮ್ಗೆ ಏನ್ ಹೇಳ್ಬೇಕು ಅನ್ನೋದ ಗೊತ್ತಾಗ ಅಷ್ಟು ಚಳಿ ಐತಿ, ಬಾಯ್ ಬಿಡ ಅಂತ. ಪೂಜಕ್ಕ ಎಲ್ಲಿ ಬಂದಿದ್ದ ನಾವೀಗ? ಕಾಜಾ ಏನು ಮೈನಸ್ ನೈಂಟ್ ನೈಟ್ ನೈಟ್ ಮೈನಸ್ 18 ಆಗ್ತೈತಿ. ಈ ಮೈನಸ್ ಅಲ್ಲ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಮೈನಸ್ 18. ನಾವು ರೂಮಿಗೆ ಬಂದ್ವಿ, ಇಲ್ಲಿ ಸ್ಮೋಕ್ ಮಾಡೋ ಅವಶ್ಯಕ ಇಲ್ಲ, ನಮ್ಮಿಂದ ಗಾಳಿ ಹೊಂಟೈತಿ. ಈ ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಎದಕ್ ಬರ್ಬೇಕಂತಂದ್ರ ಜರ್ನಿ ಭಾಳ ಇರುತ್ತ ನೋಡುದು. ಬಟ್ ಯು ವಿಲ್ ಎಂಜಾಯ್ ದಿ ಏನಂತಾರ ರೈಡ್. ಯು ಎಂಜಾಯ್ ದ ಜರ್ನಿ ಮೋರ್ ದ್ಯಾನ್ ಡೆಸ್ಟಿನೇಷನ್. ಎಸ್ ಎಕ್ಸಾಕ್ಟ್ಲಿ. ಬಾಜು ಬಾಜು ಒಂದ್ ನಿಮಿಷ ಹಿಂಗ ಕಣ್ಣು ತೆಗಿಯಾಗಿಲ್ಲ, ಯಾಕಂದ್ರೆ ಒಂದ್ ಹಿಂಗ ತೆಗೆದ್ ಹಿಂಗ ಹಿಡ್ಕೊಳ್ಕ ಇನ್ನೂ ಒಂದ್ ಅನ್ಬಿಲಿಯಬಲ್. ಯಾವಾಗ ನಿಮಗೆ ಶಕ್ತಿ ನಿಮಗ್ ತಡ್ಕೊಳ್ಳೋ ಇದು ಐತಿ ಅವಾಗ ಬಂದ್ಬಿಡ್ರಿಲ್ಲ. ಸೊ ಬೆಟರ್ ಬಿಫೋರ್ 30 ಈ ನಾರ್ತ್ ಇಂಡಿಯಾ ಸ್ಪೆಷಲಿ ಹಿಮಾಚಲ್ ಪ್ರದೇಶ ಏನೈತಲ್ಲ ಇದನ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕ. ಸೊ ಆಮೇಲೆ ಏನಾರ ಬಂದ್ರ ಸಿಗ್ತೀನಿ, ಇಲ್ಲ ಅಂತಂದ್ರೆ ಇವತ್ತಿಗೆ ಡೇ 2 ಆಫ್ ಸ್ಪಿಟಿ ಇಲ್ಲಿಗೆ ಮುಗಿಸ್ತೀನಿ. ಬಾಯ್ ಬಾಯ್. ಚಳಿ ಮಾತ್ರ ಮೈ ಗಾಡ್ ಫುಲ್ ಹೆವಿ ಐತಿ, ಮೈನಸ್ 8 ಡಿಗ್ರಿ ಐತಿ. कुछ तो है तुझसे बता, कैसे हम जाने हमें क्या बता, कुछ तो है तुझसे बता, हम सफर है फिर क्या निकल है, जीने की वजह यही है मरना, इसी के लिए कहते हैं खुदा ने इस जहां में सभी के लिए, किसी ना किसी को है मनाया हर किसी के लिए। मेरी वाली